ಪ್ರಧಾನಿ ನರೇಂದ್ರ ಮೋದಿ ಎಪ್ಪತ್ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಇದೇ ಟೈಮ್ ಅಲ್ಲಿ ಭಾರತೀಯರಿಗೆ ಭರ್ಜರಿ ಗಿಫ್ಟ್ ಒಂದನ್ನು ಕೊಟ್ಟಿದ್ದಾರೆ ಕಪ್ಪು ಹಣ ತರ್ತೀವಿ ಎಲ್ಲಿ ಅಂತಿದ್ದೋರ್ಗೆ ಈಗ ಹೊಸ ಭರವಸೆಯೊಂದನ್ನು ಕೊಟ್ಟಿದ್ದಾರೆ ಎಲ್ಲರ ಅಕೌಂಟ್ಗೆ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ದಾರೆ ಮೋದಿ ಯಾರಿಗೆ ಎಷ್ಟು ಹಣ ಹಾಕ್ತಾರೆ ಅನ್ನೋದನ್ನ ಹೇಳ್ತೀವಿ ಇಂದಿನ ಈ ವಿಡಿಯೋದಲ್ಲಿ ನರೇಂದ್ರ ಮೋದಿ ಮೂರನೇ ಅವಧಿಗೆ ಪ್ರಧಾನಿಯಾಗಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಮೋದಿ ಅನೇಕ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ ಹಾಗೂ ಅವುಗಳಲ್ಲಿ ಸಾಕಷ್ಟು ಯೋಜನೆಗಳು ಹಲವು ವರ್ಷಗಳ ಕಾಲ ಉಳಿಯುವಂತದ್ದೇ ಯಾಕಂದ್ರೆ ಮೋದಿ ತಮ್ಮ ಪ್ರತಿ ಹೆಜ್ಜೆಯನ್ನ ಆಲೋಚಿಸಿ ಇಡ್ತಾರೆ ಮೋದಿಯ ವಿನೂತನ ಆಡಳಿತ ವೈಖರಿಯಿಂದ ದೇಶ ಅತ್ಯಂತ ವೇಗಗತಿಯಲ್ಲಿ ಸಾಗ್ತಾ ಸಾಕ್ತಾ ಇದೆ ಭಾರತ ಎಷ್ಟು ಬಲಿಷ್ಠ ರಾಷ್ಟ್ರ ಅನ್ನೋದನ್ನ ವಿಶ್ವಕ್ಕೆ ಗೊತ್ತಾಗುವಂತೆ ಮಾಡಿದ್ದಾರೆ ಇದೀಗ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬ ಆಚರಿಸಿಕೊಂಡಿರೋ ಮೋದಿ ಎಲ್ಲರಿಗೂ ಹತ್ತು ಸಾವಿರ ಹಣ ನೀಡೋ ಘೋಷಣೆಯೊಂದನ್ನು ಘೋಷಿಸಿದ್ದಾರೆ ಸುಭದ್ರ ಎಂಬ ಯೋಜನೆ ಮೂಲಕ ಭಾರತೀಯರಿಗೆ ಮೋದಿ ಬಂಪರ್ ಆಫರ್ ಒಂದನ್ನ ನೀಡಿದ್ದಾರೆ ಇಂದು ಸುಭದ್ರ ಯೋಜನೆಗೆ ಮೋದಿ ಚಾಲನೆಯನ್ನ ಕೊಟ್ಟಿದ್ದಾರೆ ಸುಭದ್ರಾ ಯೋಜನೆಯನ್ನ ಪ್ರಮುಖವಾಗಿ ಒಡಿಶಾದ ಮಹಿಳೆಯರಿಗಾಗಿ ಮಾಡಲಾಗಿದೆ ರಾಷ್ಟ್ರ ನಿರ್ಮಾಣದ ಪ್ರಮುಖ ಭಾಗವಾಗಿರುವ ಒಡಿಶಾ ರಾಜ್ಯದ ಮಹಿಳೆಯರನ್ನ ಸಬಲೀಕರಣಗೊಳಿಸುವುದಕ್ಕೆ ಈ ಯೋಜನೆಯ ಮುಖ್ಯ ಗುರಿಯಾಗಿದೆ ಈ ಯೋಜನೆಯ ಅಡಿಯಲ್ಲಿ ಒಡಿಶಾ ರಾಜ್ಯದ ಇಪ್ಪತ್ತೊಂದರಿಂದ ಅರವತ್ತು ವರ್ಷದ ನಡುವಿನ ಅರ್ಹ ಮಹಿಳೆಯರಿಗೆ ವರ್ಷಕ್ಕೆ ಹತ್ತು ಸಾವಿರ ನೀಡಲು ಮೋದಿ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಅಂದಹಾಗೆ ಈ ಯೋಜನೆಗೆ ಒಡಿಶಾದ ದೇವತೆಯ ಅತ್ಯಂತ ಪ್ರೀತಿ ಪಾತ್ರಳಾಗಿದ್ದ ಸುಭದ್ರಾ ಎಂಬ ಸಹೋದರಿಯ ಹೆಸರನ್ನ ಇಡಲಾಗಿದೆ ಮುಂದಿನ ಐದು ವರ್ಷಗಳಿಗೆ ಐವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೈದು ಕೋಟಿ ಬಜೆಟ್ನಲ್ಲಿ ಮೀಸಲಿಡಲಾಗ್ತಿದೆ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿಯನ್ನ ಎರಡು ಕಂತುಗಳಾಗಿ ನೀಡಲಾಗುತ್ತೆ ಮೊದಲನೇ ಕಂತನ್ನ ರಕ್ಷಾ ಬಂಧನದಂದು ಎರಡನೇ ಕಂತನ್ನ ಮಹಿಳಾ ದಿನಾಚರಣೆಯಂದು ನೀಡಲಾಗುತ್ತಂತೆ ಈ ಸುಭದ್ರ ಯೋಜನೆಗೂ ಒಂದು ರೂಲ್ಸ್ ಇದೆ ಆರ್ಥಿಕವಾಗಿ ಸದೃಢವಾಗಿರೋ ಮಹಿಳೆಯರಿಗೆ ಸರ್ಕಾರಿ ಕೆಲಸದಲ್ಲಿರೋ ಮಹಿಳೆಯರಿಗೆ ಹತ್ತು ಸಾವಿರ ಹಣ ಸಿಗಲ್ಲ ಇದರ ಜೊತೆಗೆ ಬೇರೆ ಬೇರೆ ಮೂಲಗಳಿಂದಲೂ ಸರ್ಕಾರದ ಹಣ ಪಡೀತಿರೋರು ಈ ಯೋಜನೆಗೆ ಫಲಾನುಭವಿಗಳಾಗಲ್ಲ ಈಗಾಗಲೇ ಐವತ್ತು ಸಾವಿರ ಮಹಿಳೆಯರನ್ನ ಈ ಯೋಜನೆಗೆ ನೋಂದಾಯಿಸಿಕೊಂಡಿದ್ದಾರೆ